We are heading towards Didi Hills, which is near Tumkur. And in this ride, we have a petrol on Xpulse 200. Bangalore in the Tumkur highway is here. ಡೇಸ್ ಅಲ್ಲಿ ಹೋದ್ರೆ ಫುಲ್ಲು ಫ್ರೀಯಾಗಿ ಖಾಲಿ ಇರುತ್ತೆ. ಸೊ ಆ್ಯಸ್ ಟುಡೇ ಇಸ್ ಅ ಸನ್ನಿ ಡೇ ಸಂಡೇ, ಸೊ ಸಿಕ್ಕಾಪಟ್ಟೆ ಲಾರಿ ಟ್ರಾಫಿಕ್ ಅಂತೂ ತುಂಬ ಇದೆ. ಆದರೆ ಹೈವೇ ಇದೆಯಲ್ಲ ಫ್ರಮ್ ಬ್ಯಾಂಗ್ಳೂರ್ ಟು ತುಮಕೂರು, ಒಂಥರ ಸಕ್ಕದಾಗಿದೆ. ಅರ್ಲಿ ಮಾರ್ನಿಂಗ್ ಹೋದರೆ ಅಂತೂ ಇನ್ನೂ ಕ್ರೇಜಿಯಾಗಿರುತ್ತೆ. ವೀಕೆಂಡ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಟಾರ್ಚರ್ ಈಗ ಹಾರಿಯೋದು, ಎಲ್ಲೋದ್ರೂ ಸಿಕ್ತಲ್ಲಿ. ಸೊ ಇಟ್ ಈಸ್ ಬೆಟರ್ ಇಫ್ ಯು ಪ್ಲ್ಯಾನ್ ಆನ್ ದ ವೀಕ್ ಡೇಸ್. ಸೊ ರೋಡ್ ಫುಲ್ ಖಾಲಿ ಇರುತ್ತೆ, ಸೊ ನಿಮಗೇನು ಪ್ರಾಬ್ಲಮ್ಮು ಮತ್ತು ಟ್ರಾಫಿಕ್ ಅನ್ನೋದು ಏನೂ ಇರಲ್ಲ. ಈ ಗಾಡಿನಲ್ಲಿ ಯಾವತ್ತು ಟಾಪ್ ಸ್ಪೀಡ್ ಹೋಗ್ಬೇಕು ಅಂತ ಪ್ಲ್ಯಾನೇ ಮಾಡಿಲ್ಲ. ನಾನು ಅವಾಗಿಂದ ಅಟ್ಲೀಸ್ಟ್ ಒಂದೇ ಒಂದು ಸ್ಟ್ರೆಚ್ಚು ಸಿಗಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ. ಸೊ ಇರೋ ಟ್ರಾಫಿಕ್ಕಲ್ಲಿ ಏನು ಸ್ಟ್ರೆಚ್ಗಳು, ಅಟ್ಲೀಸ್ಟ್ ಒಂದು 200-300 meters ಸಿಕ್ಕಿಬಿಟ್ರು ಹೊಡೆದ್ಬಿಡ್ಬೋದು. ಅರ್ಜೆಂಟು ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ. ಈ ಕಾರೋನ್ ಯಾಕೋ ನನ್ನ ಬಿಡಂಗೆ ಕಾಣಲ್ಲ ಅನಿಸ್ತಾ ಇದೆ. ಬಬಾಯ್. ಸೊ ಫೈನಲಿ ಒಂದು ಸ್ಟ್ರೆಚ್ ಕಾಣಿಸ್ತಾ ಇದೆ, ಬನ್ನಿ ಟಾಪ್ ಸ್ಪೀಡ್ ಚೆಕ್ ಮಾಡೋಣ.
PS3 ಪಲ್ಸರ್ 180 ಎಲ್ಲ ಹಳೇದಾಗೋಯ್ತು ಆಲ್ಮೋಸ್ಟ್. ನನ್ನ ಬೈಕು ಒಂದು 11 ಇಯರ್ಸ್ ಓಲ್ಡ್ ಇದು. ಸೊ ಇದರಲ್ಲೆಲ್ಲ 120, 124 ಎಲ್ಲ ಲಾಸ್ಟ್. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಇದರಲ್ಲಿ ಡ್ಯುಯಲ್ ಚಾನಲ್ ಡಿಸ್ಪ್ಲೇಕ್ ಇಲ್ಲ, ABS ಇಲ್ಲ. ಸೊ ತುಂಬ ರಿಸ್ಕು. ಇದರಲ್ಲೆಲ್ಲ 100+ ಎಲ್ಲ ಹೋಗ್ಬೇಕಂದ್ರೆ ಲೈಕ್ ABS ಇದ್ರೆ ಸೇಫ್ಟಿ ಜಾಸ್ತಿ. ಸೊ ABS ಇಲ್ದಿರೋ ಗಾಡಿನ ಎಲ್ಲ 100, 120 ಎಲ್ಲ ಜಾಸ್ತಿ ರೀಚ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ನಾನು ಸುಮ್ಮನೆ ಸ್ಪೀಡ್ ಚೆಕ್ ಮಾಡೋಣ ಅಂತ ಅಷ್ಟೇ ಮಾಡಿದ್ದು. ಸೊ ಸೇಫ್ಟಿ ಈಸ್ ಮೋರ್ ಇಂಪಾರ್ಟೆಂಟ್. ನಾ ಇವಾಗ ಡೈರೆಕ್ಟ್ ಡೆಸ್ಟಿನೇಷನಲ್ಲಿ ಸಿಗೋಣ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್. ರೋಡಲ್ಲಿ ಫೋಟೋಶೂಟ್. ವಾವ್, ಏನ್ ಗುರು, ಇದೇನು ಟ್ರೆಂಡಾ? ಇಲ್ಲ ಅಂದ್ರೆ ಏನೋ ಅರ್ಥನೇ ಆಗಲ್ಲ. ಇನ್ನೊಂದೇನಂದ್ರೆ ಮಾನ್ಸೂನ್ ಟೈಮಲ್ಲ ಹೋದ್ರೆ ಡಿ ಡಿ ಹಿಲ್ಸ್ ಕಡೆ ಒಂಥರ ವೆದರ್ಗೂ ಮತ್ತೆ ರೈಡ್ಗೂ ಒಂಥರ ಒಳ್ಳೆ ಕಾಂಬಿನೇಷನ್ ಇರೋದು. ನೀವು ಕಾರ್ನ ತೊಗೊಂಡು ಹೆವಿ ರಿಸ್ಕ್. ಸೊ ಬೈಕರ್ಸ್ಗಂತೂ ಒಳ್ಳೆ ಟೈಮ್ ಪಾಸ್. ಸೊ ಇಲ್ಲಿ ನಿಮಗೆ ದೇವಸ್ಥಾನನೂ ಸಿಗುತ್ತೆ. ಸೊ ರೈಟ್ ಸೈಡ್ ಹೋದರೆ ದೇವಸ್ಥಾನ ಇದೆ, ಯು ಕ್ಯಾನ್ ಗೋ ವಿಸಿಟ್. ಅದೇನೋ ಇವತ್ತು ಎಕ್ಸ್ಪಲ್ಸು ಸುಮಾರು ಬಂದಿದೆ, ಸಿಕ್ಕಾಬಡೆ ನೋಡಿದೆ ಇವತ್ತು. ಅಬೌವ್ 1.7+ ಇತ್ತು ಎಕ್ಸ್ಪಲ್ಸ್. ಇದೊಂಥರ ಡಾಮಿನೇಟಿಂಗ್. ನಾನು ಅವಾಗಲೇ ಈ ರೋಡ್ ಬಗ್ಗೆನೇ ಹೇಳೋಣ ಅಂತ ಇದ್ದೆ. ಸೊ ಈ ರೋಡ್ ಒಂಥರ ಫುಲ್ಲು ಕ್ರೇಜಿ ಆಗಿದೆ, ಒಂಥರ ನಮಗೆ ಚಿಕ್ಕಮಗ್ಳೂರು ಫೀಲ್ ಕೊಟ್ಬಿಡತ್ತೆ ಈ ರೋಡ್. ಕ್ಯಾನ್ ಟಾಕ್ ಅಬೌಟ್ ದ ಕಾರ್ನರಿಂಗ್, ಗ್ರೀನರಿ, ಒಂಥರ ಕ್ರೇಜಿ ಆಗಿದೆ ಈ ರೋಡು. ಎಷ್ಟ
ಇಲ್ಲಿ ಕ್ರಾಸ್ ಹೆಂಗ್ಬೇಕು ಹಂಗೆ ಬರ್ತದ. ಎಸ್ಪೆಷಲಿ ಈ ರೋಡಲ್ಲಿ ಜಾಸ್ತಿ ಎಕ್ಸಲರೇಷನ್ ಕೊಡೋದೇ ಬೇಡ. ಇಂಥ ರೋಡ್ ಹೇಗಿದೆ ಅಂದರೆ ಒಂಚೂರು ಎಕ್ಸಲರೇಟರ್ ಕೊಟ್ಟರು ಬಗ್ಗ ಅಂತ ಹೊರಟೋಗುತ್ತೆ. ತುಂಬ ಜನ ಇವತ್ತು ಆ್ಯಕ್ಚುಲಿ ಸಂಡೇ ಅಲ್ಲ, ಸೊ ಸಿಕ್ಕಾಪಟ್ಟೆ ಜನ ಬಂದಿದ್ರು. ದೇರ್ ಇಸ್ ನೋ ಎನಿ ಸಾರ್ಟ್ ಆಫ್ ಆಫ್ ರೋಡ್ ಅಲ್ಲ, ಏನಿಲ್ಲ, ಇಸ್ ಜಸ್ಟ್ ಅ ಘಾಟ್ ಅಷ್ಟೇ, ಘಾಟ್ ಸೆಕ್ಷನ್ ಥರ. ಸೊ ಇಲ್ಲಿ ಆಫ್ ರೋಡ್ ಥರ ಎಕ್ಸ್ಪೀರಿಯನ್ಸ್ ಮಾಡಬೇಕು ಇದು ಅದು ಅವೆಲ್ಲ ಏನೂ ಇಲ್ಲ. ಇದು ಡಿ ಡಿ ಹಿಲ್ಸ್ ಮುಗೀತು. ಸೊ ಇವಾಗ ಪ್ಲ್ಯಾನ್, ಇವಾಗ ನೆಕ್ಸ್ಟ್ ಪ್ಲ್ಯಾನ್ ಏನಂದ್ರೆ ತಿಂಡಿ ತಿನ್ನೋಕ್ಕೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಒಂದು ಹೋಟ್ಲ್ ಇದೆ, ಸೊ ಮೋಸ್ಟ್ ಪ್ರಾಬಬಲಿ ಅಲ್ಲೇ ನಿಲ್ಲಿಸ್ಬೋದೇನೋ. ಈ ಕಡೆ ಈ ಕಡೆ ಇವನ್ ಯಾರಿಗೂ ಒಳಗಡೆ ಬಂದ್ರು ಊತಾನೆ ಇದ್ದಾನೆ. ಏನಾಯ್ತು ಅಂದ್ರೆ ಹಿಂದೆ ಟೈರ್ ಅಲ್ಲಿ ಏರ್ ಕಡಿಮೆ ಆಗೋಗಿತ್ತು, ಸೊ ಹಂಗೆ ಬಂದಿದ್ವಿ ಇಲ್ಲಿ. ಬಾಯ್ ಬಾಯ್. ಇವಾಗ ಇನ್ನು ಜಸ್ಟ್ ಬ್ರೇಕ್ಫಾಸ್ಟ್ ಆಯ್ತು, ಸೊ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಬ್ಯಾಂಗ್ಲೋರ್.